ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ರೆ 2023 ಒಂದು ಅದ್ಭುತವಾದಂಥ ಏಷ್ಯಾ ಕಪ್ನಲ್ಲಿ ನಮ್ಮ ಸಿರಾಜ್ ಅವರು ಧಮಾಕನೇ ಮಾಡಿಬಿಟ್ರು. ಯಾಕಂದರೆ ನೋಡ್ಬೋದು, ಇವಾಗ ಧಮಾಕ ಮಾಡಿದರೆ 6 ವಿಕೆಟ್ ತಗೊಂಡ ನಂತರ ನಮ್ಮ ಭಾರತ ನಂಬರ್ 1 ಬಾಲರ್ ಆಗಿದ್ದರೆ ODIನಲ್ಲಿ ನಂಬರ್ 1 ಬಾಲರ್ ಆಗಿ ಒಂದು ಹೊರಹೊಮ್ಮಿದ್ದಾರೆ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಅಂದರೆ ಇಲ್ಲಿ ಕಡಿಮೆ ರನ್ ನೀಡಿ ಅತಿ ಹೆಚ್ಚು ವಿಕೆಟ್ ಪಡೆದಂಥ ಲಿಸ್ಟ್ನಲ್ಲಿ ಸ್ಟುವರ್ಟ್ ಬಿನ್ನಿ ಅವರಿದ್ದಾರೆ. ಬಾಂಗ್ಲಾದೇಶ್ ವಿರುದ್ಧ 4 ರನ್ಗೆ 6 ವಿಕೆಟ್ಟು, ಅನಿಲ್ ಕುಂಬ್ಳೆ ವೆಸ್ಟ್ ಇಂಡೀಸ್ ವಿರುದ್ಧ 12 ರನ್ಗೆ 6 ವಿಕೆಟ್ಟು, ಹಾಗೆಯೇ ಜಸ್ಪ್ರೀತ್ ಬುಮ್ರಾ ಇಂಗ್ಲೆಂಡ್ ವಿರುದ್ಧ 19 ರನ್ಗೆ 6 ವಿಕೆಟ್ಟು, ಮೊಹಮ್ಮದ್ ಸಿರಾಜು 21 ರನ್ಗೆ 6 ವಿಕೆಟ್ ಯಾರ ವಿರುದ್ಧ ತಗೊಂಡಿದ್ದಾರೆ ಅಂದರೆ ಈಗಾಗಲೇ ರೀಸೆಂಟ್ ಆಗಿ ಇವತ್ತು ಶ್ರೀಲಂಕಾ ವಿರುದ್ಧ ತಗೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಸ್ನೇಹಿತರೆ, ಅಶ್ವಿನ್ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ, 23ಗೆ 6 ವಿಕೆಟ್ ತಗೊಂಡಿದ್ದಾರೆ. ಈ ರೀತಿಯಾಗಿ ಭಾರತ ಕಡೆಯಿಂದ ದೊಡ್ಡ ದೊಡ್ಡ ಡೇಂಜರ್ ಅಂತ ಬಾಲರ್ ಕೂಡ ಇದ್ದಾರೆ. ಈಗಾಗಲೇ ನಮ್ಮ ಸಿರಾಜ್ ಅವರು 6 ವಿಕೆಟ್ ಪಡೆದ ನಂತರ 4ನೇ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಸ್ನೇಹಿತರೆ, ಇವು ವಿಶೇಷವಾದಂಥ ಸುದ್ದಿ ಏನಪ್ಪ ಅಂದರೆ, ಇವತ್ತು ಸಿರಾಜ್ ಅವರು ತಮ್ಮ ತಂದೆ ಬಗ್ಗೆ, ಹಾಗೆಯೇ ರವಿ ಶಾಸ್ತ್ರಿ ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳಿದ್ದಾರೆ ಇದನ್ನೆಲ್ಲ ಕಂಡು ಮತ್ತೆ ವಿರಾಟ್ ಕೊಹ್ಲಿ ಜಾವ ಬಗ್ಗೆ ಏನು ಉತ್ತರ ಕೊಟ್ಟಿದ್ದಾರೆ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ. ಸ್ನೇಹಿತರೆ ಸ್ನೇಹಿತರೆ 2023ರ ಏಷ್ಯಾ ಕಪ್ನಲ್ಲಿ ಭರ್ಜರಿಗೆ ಬೌಲಿಂಗ್ ಮಂಡಿಸಿದ ನಮ್ಮ ಸಿರಾಜ್ ಅವರು ಅದ್ಭುತವಾದಂಥ ಸ್ಪೆಲ್ಲು, 6 ಓವರ್ನಲ್ಲಿ 11 ರನ್ ನೀಡಿ 6 ವಿಕೆಟ್ ಪಡೆದು ಒಂದು ಭಾರತ ತಂಡಕ್ಕೆ 10 ವಿಕೆಟ್ಗಳಿಂದ ಗೆಲುವು ತಂದುಕೊಟ್ಟು ಎಲ್ಲನೂ ಕೂಡ ಒಂದು ಇವ್ರ ಮೇಲೆ ಜವಾಬ್ದಾರಿ ಬಿತ್ತು ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಸ್ನೇಹಿತರೆ, ಇವಾಗ ಸಿರಾಜ್ ಅವರು ತನ್ನ ತಂದೆಯ ಬಗ್ಗೆ, ಅವರ ತಂದೆ ಇನ್ನೇನಿಲ್ಲ, ಇವಾಗ ಸರಿ ಹೋಗಿದ್ದಾರೆ. ಹಾಗಾಗಿ ಏನು ಹೇಳಿದ್ದಾರೆ ಅಂದರೆ, ಅವರು ಒಂದು ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಹೆಲ್ಪ್ ಮಾಡಿದ ನಮ್ಮ ತಂದೆಯವರು ಹೆಲ್ಪ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ವಿಶೇಷವಾದಂಥದ್ದು ಏನಪ್ಪ ಅಂದರೆ, ಆಸ್ಟ್ರೇಲಿಯಾ ಬಾರ್ಡರ್ ಗಾವ್ಸ್ 2021ರಲ್ಲಿ ಆಸ್ಟ್ರೇಲಿಯಾ ಬಾರ್ಡರ್ ಗಾವ್ಸ್ಕರ್ ಟ್ರೋಫಿ ಆಡಲು ಹೋಗಿತ್ತು ನಮ್ಮ ಭಾರತ ತಂಡ. ಆ ದಿನ ಏನಪ್ಪ ಆಗಿತ್ತಂದರೆ, ಈ ಕಡೆ ಬರೋಕ್ಕೂ ಆಗ್ತಿರಲಿಲ್ಲ, ಆ ಕಡೆ ಹೋಗೋಕ್ಕೂ ಆಗ್ತಿರಲಿಲ್ಲ. ಯಾಕೆ ಬರೋಕ್ಕೂ ಆಗ್ತಿರಲಿಲ್ಲ ಅಂದರೆ, ಕೊರೋನಾ ಸ್ನೇಹಿತರೆ ಆವಾಗ ಕೊರೋನಾ ಇತ್ತು, ಅದೇ ಕಾರಣಕ್ಕಾಗಿ ಅವರು ಈ ಕಡೆ ಬರೋಕ್ಕಾಗ್ತಿಲ್ಲ, ಆ ಕಡೆ ಹೋಗೋಕ್ಕಾಗ್ತಿಲ್ಲ, ಒಂದು ಅಲ್ಲೇ ಸಿಕ್ಕಾಕಿಕೊಂಡಿದ್ದರು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಕೊರೋನಾ ಬರಬೇಕಾದ್ರೆ ಕ್ವಾರಂಟೈನಲ್ಲಿ 15 ದಿನ ಇರಬೇಕಾಗಿತ್ತು, ಹಾಗಾಗಿ ಅವರು ಬರೋಕ್ಕಾಗಿಲ್ಲ. ನೋಡುವ ಅದೇ ಸಮಯದಲ್ಲಿ ಅವರ ತಂದೆ ತೀರ್ಕೊಂಡಿದ್ದರು ಅಂತ ಸ್ನೇಹಿತರೆ, ಅವರ ತಂದೆ ತೀರ್ಕೊಂಡಿದ್ದರು. 2021ರ ಆಸ್ಟ್ರೇಲಿಯಾ ಜೊತೆ ಸೆಲೆಕ್ಟ್ ಆಗಿದ್ದಂಥ ಮೊದಲ ಬಾರಿಗೆ ಸೆಲೆಕ್ಟ್ ಆಗಿದ್ದರು, ಹಾಗಾಗಿ ಅವರ ತಂದೆ ತೀರ್ಕೊಂಡಿದ್ದರು. ಆದರೆ ಅವರ ತಂದೆಯ ಒಂದು ಶವ ಸಂಸ್ಕಾರಕ್ಕೆ ಅವರು ಬರೋಕ್ಕಾಗಿಲ್ಲ, ಹಾಗೆ ಅಲ್ಲೇ ಉಳ್ಕೊಂಡಿದ್ದರು. ಹಾಗಾಗಿ ಅದೊಂದು ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಅವರು ಕೂಡ, ಈಗ ರವಿ ಶಾಸ್ತ್ರಿ ಮತ್ತು ಇನ್ನೊಬ್ಬ ಆಟಗಾರಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು, ನನಗೆ ತುಂಬ ನೋವಾಗಿತ್ತು, ಇವರು ನನಗೆ ಪದೇ ಪದೇ ಆಗಿ ನನಗೆ ವಿಡಿಯೋ ಕಾಲಿಂಗ್ ಮಾಡಿಬಿಟ್ಟು ಏನು ಮಾಡ್ತಾಯಿದೆಯಾ, ಉಂಡ್ಯಾ, ತಿಂದ್ಯಾ, ಎಲ್ಲನೂ ವಿಚಾರಿಸ್ತಾ ಇದ್ದರು ಅಂತ ಕೂಡ ಅವ್ರ ಬಗ್ಗೆ ಹೇಳ್ತಾ ಇದ್ದರು. ವಿರಾಟ್ ಕೊಹ್ಲಿ ಮತ್ತು ರವಿ ಶಾಸ್ತ್ರಿ ಅವರು ಹೇಳ್ತಾ ಇದ್ದರು, ಅವರಿಂದಲೇ ನಾನು ಅವಾಗ ಸಮಾಧಾನ ಆಗಿದ್ದೆ ಅಂತ ಕೂಡ ಹೇಳಿದರು. ಹಾಗಾಗಿ ಒಂದು ಸಂದರ್ಭದಲ್ಲಿ ಇಲ್ಲಿ ಸಿರಾಜ್ ಅವರು ಅದ್ಭುತವಾದಂಥ ಆಟಗಾರರು, ಅಲ್ಲಿಯೂ ಕೂಡ ಒಂದು ಈ ರೀತಿಯಾಗಿ ಈ ಇಂಡಿಯಾಗೆ ಬಂದ ನಂತರ ಮೊದಲು ಹೋಗಿದ್ದೆಲ್ಲಪ್ಪ ಅಂದರೆ, ಅವರ ತಂದೆಯ ಸಮಾಧಿ ಹತ್ತಿರ ಹೋಗಿಬಿಟ್ಟು ಏನು ಮಾಡ್ತಾರಂದರೆ, ತಂದಂಥ ಟ್ರೋಫಿಯನ್ನು ಅಲ್ಲಿ ಇಟ್ಟು ಅವರಪ್ಪನಿಗೆ ಅರ್ಪಿಸ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಸ್ನೇಹಿತರೆ, ಈ ರೀತಿಯಾಗಿ ರವಿ ಶಾಸ್ತ್ರಿ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ತುಂಬ ಹೆಲ್ಪ್ ಮಾಡಿದ್ರು ಆ ಸಮಯದಲ್ಲಿ. ಅವರು ನಮಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ನಾನು ನೋವು ಮರೆಯಕ್ಕೆ ಆಗ್ತಿರಲಿಲ್ಲ ಅಂತ ಒಂದು ಮಾತು ಹೇಳ್ತಾ ಇದ್ರು. ಹಾಗೆಯೇ ಇದನ್ನೆಲ್ಲ ಕಂಡು ಇಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಆ್ಯಸ್ ಎ ಕ್ರಿಕೆಟಿಗೆ ಅಂದರೆ ದೊಡ್ಡ ಕ್ರಿಕೆಟಿಗೆ ಅಂದರೆ ಸಿರಾಜ್ ಅವರು ಸೂಪರ್ ಆದಂಥವರು, ಇವರು ಅವರ ತಂದೆಯ ಒಂದು ನೆನಪಿನ ಕಾಣಿಕೆಯಾಗಿ ಏನು ಕೊಡ್ತಾ ಇದ್ದಾರೆ, ಅವ್ರ ಟ್ರೋಫಿನೇ ಬಿಟ್ಟುಕೊಟ್ರು, ಕೊನೆಯ ಗಳಿಗೆಗೆ ಅವರ ಮುಖ ನೋಡೋಕ್ಕಾಗಿಲ್ಲ ಅಂತ ಒಂದು ಕಣ್ಣೀರು ಕೂಡ ಹಾಕ್ಬಿಟ್ರು. ದೊಡ್ಡ ಒಂದು ಸಮಾಧಾನ ಮಾಡೋಕ್ಕೆ ನಮಗಂತೂ ತುಂಬ ಕಷ್ಟ ಇತ್ತು. ಅದೇ ಸಿಚುಯೇಷನ್ ನನಗೂ ಕೂಡ ಬಂದಿತ್ತು. ಆ ಸಮಯದಲ್ಲಿ ನನಗೆ ಹೆಲ್ಪ್ ಆದವರು ತುಂಬ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೆಲ್ಪ್ ಆದರು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಮಾತು ಏನು ಹೇಳ್ತಾರೆ, ಸಿರಾಜ್ ಅವರು ಅದ್ಭುತವಾದಂಥ ಆಟಗಾರ, ಈಗಾಗಲೇ ಒಂದು ರೀಸೆಂಟಾಗಿ ಫಾರ್ಮ್ನಲ್ಲಿ ಬಂದಿದ್ದಾರೆ, ನಂಬರ್ 1 ODIನಲ್ಲಿ ನಂಬರ್ 1 ಬಾಲರ್ ಆಗಿದ್ದಾರೆ, ಮುಂದೆ ದೊಡ್ಡ ದೊಡ್ಡ ದಾಖಲೆ ಬರೆಯೋಕ್ಕೆ ಮತ್ತೆ ರೆಡಿ ಆಗ್ತಾರೆ, ದೊಡ್ಡ ದಾಖಲೆ ಮಾಡೇ ಮಾಡ್ತಾರೆ. ಹಾಗೆಯೇ ಭಾರತದ ಮೇನ್ ಬಾಲರ್ ಆಗಿ ಹೊರ ಹೊಮ್ತಾರೆ ಅಂತ ಕೂಡ ಈ ರೀತಿಯಾಗಿ ಸಿರಾಜ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ವಿರಾಟ್ ಅವರು. ನಿಮ್ಮ ಪ್ರಕಾರ ನಮ್ಮ ಸಿರಾಜ್ ಅವ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿರಿ. ಹಾಗೆಯೇ ವಿರಾಟ್ ಬಗ್ಗೆ ಕೂಡ ಏನಂತೀರಾ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರಿ.